ಕ್ಷಯರೋಗ ಮತ್ತು ಡೆಂಗಿ ಜ್ವರ ಕುರಿತು ಅರಿವು ಕಾರ್ಯಕ್ರಮ ಕೊಡ್ಲಿವಾಡ್ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ಥಳೀಯ ಕೊಡ್ಲಿವಾಡ್ ಸರ್ಕಾರಿ ಶಾಲೆಯಲ್ಲಿ ಕ್ಷಯ ರೋಗ ಮತ್ತು ಡೆಂಗಿ ಜ್ವರ ಕುರಿತು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮುಖ್ಯೋಪಾಧ್ಯಾಯರಾದ ಜೆ ಎಂ ದೊಡ್ಮನಿ ಇವರು ಅಧ್ಯಕ್ಷತೆ ವಹಿಸಿದ್ದರು ಇದರಲ್ಲಿ ಶಿಕ್ಷಕರಾದ ಬಿ ಜಿ ಸನ್ನಕ್ಕಿ ವಿ ವೈ ಸುನಗದವರ್ ಎಸ್ಆರ್ ಸಂಗನಗೌಡ ಆಶಾ ಕಾರ್ಯಕರ್ತರಾದ ಶಾರದಾ ಕಾಂಬಳೆ ಶಾಲಾ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಹಾಜರಿದ್ದರು ಡೆಂಗಿ ಜ್ವರ ಕುರಿತು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಐ ಗಂಜಿ ಇವರು ಮಾತನಾಡಿ ಡೆಂಗಿ ಜ್ವರ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಹೆಣ್ಣು ಇಡೀ ಇಫ್ತೀಸ್ ಸೊಳ್ಳೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದು ಇದರ ಲಕ್ಷಣಗಳಾದ ಅತಿ ಜ್ವರ ಕಣ್ಣುಗಳ ಹಿಂಭಾಗದಲ್ಲಿ ನೋವು ತಲೆನೋವು ಮೈ ಮೇಲೆ ಕೆಂಪು ಮಿಶ್ರಿತ ಗುಳ್ಳೆಗಳು ಮೈಕೈ ನೋವು ಕಂಡುಬಂದಲ್ಲಿ ರಕ್ತ ಪರೀಕ್ಷೆ ಮಾಡಿಸುವುದು ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೇ ಇರುವುದರಿಂದ ಕೇವಲ ಲಕ್ಷಣಗಳ ಆಧಾರದ ಮೇಲೆ ವೈದ್ಯಾಧಿಕಾರಿಗಳ ಸಲಹೆಯ ಮೇರೆಗೆ ಚಿಕಿತ್ಸೆ ನೀಡಲಾಗುವುದು ಇದರಲ್ಲಿ ಮರಣ ಪ್ರಮಾಣ ಹೆಚ್ಚಾಗಿದ್ದು ಮಕ್ಕಳಿಗೆ ಮುದುಕರಿಗೆ ಗರ್ಭಿಣಿಯರಿಗೆ ಬಾನಂತಿಯರಿಗೆ ಹೆಚ್ಚಾಗಿ ಬರುವ ಸಾಧ್ಯತೆ ಇರುವುದು ಬರಲಾರದಂತೆ ನೋಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಸೊಳ್ಳೆಗಳಿಂದ ನೀರಿನ ಸಂಪರ್ಕವಾದರೆ ಸೊಳ್ಳೆಯ ಸಂತಾನೋತ್ಪತ್ತಿಯಾಗುವುದು ಸೋಂಕಿತ ಸೊಳ್ಳೆಯಿಂದ ಮನುಷ್ಯನ ಸಂಪರ್ಕವಾದರೆ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಮಲೇರಿಯಾ ಚಿಕನ್ಗುನ್ಯಾ ಮೆದುಳು ಜ್ವರ ಆನೆಕಾಲ್ ರೋಗಗಳು ಬರುವ ಸಾಧ್ಯತೆ ಇರುವುದು ಇರುವುದು ಆದ್ದರಿಂದ ಇದರ ನಿಯಂತ್ರಣಕ್ಕಾಗಿ ವೈಯಕ್ತಿಕ ಆರೋಗ್ಯ ಪರಿಸರ ನೈರ್ಮಲ್ಯದ ಶುಚಿತ್ವದ ಅವಶ್ಯಕತೆ ಇದೆ ಎಂದು ಹೇಳಿದರು ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉಮೇಶ್ ಬೆಟ್ಗೇರಿ ಮಾತನಾಡಿ ಕ್ಷಯರೋಗ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಸೋಂಕಿತ ಗಾಳಿಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದು ಇದಕ್ಕೆ ಕ್ಷಯರೋಗ ಬ್ಯಾಸಿಲೆಸ್ ರೋಗಾನು ಕಾರಣವಾಗಿದೆ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮು ಕಫ ಕಫದೊಂದಿಗೆ ರಕ್ತ ಸಾಯಂಕಾಲ ಜ್ವರ ರಾತ್ರಿ ಬೆವರು ತೂಕ ಕಡಿಮೆಯಾಗುವುದು ಹಸಿವಾಗದೇ ಇರುವುದು ಇಂಥ ಲಕ್ಷಣಗಳು ಕಂಡುಬಂದಲ್ಲಿ ಕಫ ಪರೀಕ್ಷೆ ಎಕ್ಸ್ರೇ ಸಿಬಿನ್ಯಾಟ್ ಮೂಲಕ ಪರೀಕ್ಷೆ ಮಾಡಿಸಬೇಕು ಕ್ಷಯರೋಗ ಎಂದು ಕಂಡುಬಂದಲ್ಲಿ ಡಾಟ್ಸ್ ಮೂಲಕ ಚಿಕಿತ್ಸೆ ಪಡೆದಲ್ಲಿ ಗುಣಮುಖವಾಗುವುದು ಸದರಿ ರೋಗ ನಿಯಂತ್ರಣ ಮಾಡಲು ಅಲ್ಲಲ್ಲಿ ಉಗುಳದೇ ಇರುವುದು ಮಗುವಿಗೆ ಆದಷ್ಟು ಬೇಗನೆ ಬಿಸಿಜಿ ಹಾಕಿಸುವುದು ವೈಯಕ್ತಿಕ ಆರೋಗ್ಯ ಕಾಪಾಡುವುದು ಪರಿಸರ ನೈರ್ಮಲ್ಯದ ಶುಚಿತ್ವ ಅವಶ್ಯಕತೆ ಇದೆ ಎಂದು ಹೇಳಿದರು ವಿಜಯ್ ಪಾಟೀಲ್ ಇವರು ಕಾರ್ಯಕ್ರಮದ ನಿರೂಪಣೆ ಮಾಡಿ ಸಮುದಾಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಇಕ್ಬಾಲ್ ಭಾಗ್ವಾನ್ ಸ್ವಾಗತಿಸಿ ವಂದಿಸಿದರು ವರದಿ ಬೆಳ್ಳಪ್ಪ ಎಂ ದಳ್ವಾಯಿ ಬಿಎಂಡಿ ಟಿ ನ್ಯೂಸ್